ಈಗ ನೋಡಿ ನಮ್ಮದು 2004 ಈ ಅಕ್ರಮ ಸಕ್ರಮ ಅಂತ ಇಟ್ಬಿಟ್ಟು ಒಂದು ವರ್ಷಕ್ಕೆ ಅದು ನಮಗೆ ಕೊಟ್ಟಿದ್ದರು. ಅದು ಕಂಟಿನ್ಯೂ ಆಗಿಕೊಂಡೇ ಬಂದಿತ್ತು. ಮೊನ್ನೆ ತನಕ ನಾವು ಕ್ಯಾಬಿನೆಟಲ್ಲಿ ಒಂದು ಡಿಸಿಷನ್ ತೊಗೊಂಡಿದ್ವಿ, ಒಂದು ಕಟ್ ಆಫ್ ಡೇಟ್ ಕೊಟ್ಟಿದ್ವಿ. ಅಲ್ಲಿ ತನಕ ಎಷ್ಟು ಅಪ್ಲಿಕೇಶನ್ಸ್ ಇದೆ, ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅವರಿಗೆ ಪ್ರಯಾರಿಟಿ ಮೇಲೆ ಆದ್ಯತೆ ಮೇಲೆ ಕೊಡುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ. ಬಟ್ ನಾವು ಒಂದು ಇದು ಮಾಡಿದ್ವಿ, ಯಾರ್ದು ಪಂಪ್ಸೆಟ್ಟು 500 ಮೀಟ್ರಿಗಿಂತ ಗ್ರಿಡ್ಡಿಂದ 500 ಮೀಟ್ರ್ ಒಳಗಡೆ ಇರುತ್ತೆ ಅವರಿಗೆ ನಾವು ಗ್ರಿಡ್ಡಿಂದ ಕೊಡ್ತೀವಿ. 500 ಮೀಟ್ರಿಗಿಂತ ಹೊರಗಡೆ ಇರುವವರಿಗೆ ನಾವು ಕುಸುಮ್ ಬಿಯಲ್ಲಿ 80% ಸಬ್ಸಿಡಿ. 30% ಮೊದಲು 30-30 ಇತ್ತು. 30% ಸ್ಟೇಟ್ ಗೌರ್ಮೆಂಟು, ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ 30. ಈಗ ನಾವೇನು ಮಾಡಿದ್ವಿ, 50% ಸ್ಟೇಟ್ ಗೌರ್ಮೆಂಟ್ದು, 30% ಸೆಂಟ್ರಲ್ ಗೌರ್ಮೆಂಟ್, 80% ನಾವು ಕೊಡ್ತೀವಿ. ನೀವು 500 ಮೀಟರ್ಸಿಗೆ ಹೆಚ್ಚಿರೋರ್ಲ ಸ್ಟ್ಯಾಂಡ್ ಅಲೋನ್ ಸೋಲಾರ್ ಸೆಟ್ನ ಇದು ಮಾಡಲಿಕ್ಕೆ ನಾವು ಈಗಾಗಲೇ ಕಡಿಲಿಂದ ನಾವು ಕಾಂಟ್ರಾಕ್ಟರ್ಸ್ನ ಸಮೇತ ಎನ್ರೋಲ್ ಮಾಡಿದ್ವಿ, ಆಪ್ ಇದು ಮಾಡಿದ್ವಿ. ಯಾರು ಬೇಕಾದರೂ ಅದು ಮಾಡ್ಬೋದು. ಬಟ್ ಫಸ್ಟು ನಮಗೆ ಪ್ರಯಾರಿಟಿ ಕೊಡೋದು ಯಾರು ದುಡ್ಡು ಕಟ್ಟಿದ್ದಾರೆ ಅವರಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟುಬಿಟ್ಟು ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಳ್ತಾ ಇದೆ. ಈ 20% ಏನು ಅಡ್ವಾಂಟೇಜ್ ಫಾರ್ಮರ್ಸಿಗೆ, ಮೊದಲು ಅವರು ಈಗ ಬೋರ್ವೆಲ್ ಇದ್ದರೆ ಸಾಕು, ಈ ಸೋಲಾರ್ ಪಂಪ್ಸೆಟ್ನ ನಾವೇ ಕೊಡ್ತೀವಿ, ಆ ಮೀಟ್ರು ಇದು ಅದ್ರ ಕೇಬಲ್ ಎಲ್ಲ ನಾವೇ ಕೊಡ್ತೀವಿ. ಆ 20%ಅಲ್ಲಿ ಅದನ್ನೆಲ್ಲ ಮಾಡಿಬಿಟ್ಟು 20% ತಗೋತಾರೆ. ಮತ್ತು ಯಾರು ದುಡ್ಡು ಕಟ್ಟಿರ್ತಾರೆ ನಮ್ಮ ಎಸ್ಕಾಮ್ಸಿಗೆ ಅದು ಆ ದುಡ್ಡು ಸಮೇತ ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಒಂದು ಕೆಲಸಗಳು ಪ್ರಾರಂಭ ಆಗಿದೆ. 4 ಲಕ್ಷ ಸೋಲಾರ್ ಅಲ್ಲ, ಸೋಲಾರ್ ಕಡಿಮೆ ಇದೆ ಅಂದರೆ ಸೋಲಾರ್ಲಿ ಅಲ್ಲ. ಈಗ ನಾವು ಕೊಡ್ತಾ ಇರೋದು ಕುಸುಮ್ ಬಿ, ಅದು ಗೊತ್ತಾಯ್ತಲ್ಲ, ಅದು ಈಗ ಮಾಡ್ತೀವಿ. ಈಗ ಇಲ್ಲ, ಈಗ ಸ್ಟಾರ್ಟ್ ಮಾಡಿದೀವಿ ಅಷ್ಟೇ, ಪ್ರಾರಂಭ ಮಾಡಿದ್ವಿ. ಏನು ರುದ್ರಪ್ಪ? ಸೊ ಸರ್, ಅವರು ಈ ಕುಸುಮ್ ಬಿ ಆನ್ಸರ್ ಮಾಡ್ತಾ ಇದ್ರು, ಕುಸುಮ್ ಬಿನಲ್ಲಿ ಈ ಸೋಲಾರ್ ಪಂಪ್ ಸೆಟ್ಸ್ಗಳನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು ಪ್ರೋಗ್ರಾಮ್ ಪೈಕಿ ಆನ್ಲೈನ್ನಲ್ಲಿ ಹೊಸದಾಗಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು 26,238 ಜನರು ರಿಜಿಸ್ಟರ್ ಆಗಿದ್ದಾರೆ. ಪ್ಲಸ್ ಹಿಂದಿನ ಈ ಅನಧಿಕೃತವಾಗಿರ್ತಕ್ಕಂಥದ್ದು ಪಂಪ್ ಸೆಟ್ಸ್ಗಳು, ಎಲ್ಲಿ ನಾವು ಕಾಯಂವಾಗಿ ಇನ್ಫ್ರಾಸ್ಟ್ರಕ್ಚರನ್ನು ಕೊಡಬೇಕು, ಅಲ್ಲಿ 500 ಮೀಟರ್ ಮೇಲ್ಪಟ್ಟಿರ್ತಕ್ಕಂಥದ್ದು ಆಟೋ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು 10,073. ಸೊ ಅದೆಲ್ಲವೂ ನಾವು ಈಗ ಅದನ್ನು ಸರ್ವೆ ಮಾಡ್ತಕ್ಕಂಥದ್ದನ್ನು ನಡೆಸ್ತಾ ಇದ್ದೀವಿ. ಅದರಲ್ಲೂ ಕೆಲವು ಕಡೆ ಅವರು 62 ಎಲ್ಲಿ ಅನಧಿಕೃತ ಪಂಪ್ಸೆಟ್ಸ್ಗಳು ಅವರು ರಿಜಿಸ್ಟರ್ ಮಾಡಿದರು, ಆನ್ಲೈನಾಗಿ ರಿಜಿಸ್ಟರ್ ಮಾಡಿದರು, ಅಂಥವರಿಗೆ ಕೆಲಸ ಪ್ರಗತಿಯಲ್ಲಿದೆ. ಮತ್ತು ಇನ್ನು ಸೆಲ್ಫ್ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು ಆನ್ಲೈನಲ್ಲಿ, ಅದರಲ್ಲಿ 508 ಸರ್ವೆ ಕೆಲಸನೂ ಕೂಡ ಮುಗಿದೋಗಿದೆ. ಸೊ ಇದೆಲ್ಲ ಇದರಲ್ಲಿ 12 ಏಜೆನ್ಸೀಸ್ಗಳು ಆಯ್ಕೆ ಆಗಿದ್ದಾವೆ. 12 ಏಜೆನ್ಸೀಸ್ಗಳ ಮೂಲಕ ಅದನ್ನು ಕೆಲಸವನ್ನು ಈಗ ಮಾಡಲಾಗುತ್ತದೆ. ವಿಶೇಷವಾಗಿ ಜಾಯಿಂಟ್ ಸರ್ವೆ ಆಗ್ತಕ್ಕಂಥದ್ದು ಮತ್ತು ತದನಂತರ ವರ್ಕ್ ಅಂಡರ್ ಪ್ರೋಗ್ರೆಸ್ ಇರ್ತಕ್ಕಂಥದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.